ಈ ಡಿಸ್ಕವರಿ ಸಮರಿ ಇನ್ ಕನ್ನಡ ಈ ಡಿಸ್ಕವರಿ ಎಂಬುದು ಹರ್ಮನ್ ಅವಿ ಬರೆದ ನಾಟಕ ಪ್ರಮುಖ ನಾವಿಕನಾದ ಕ್ರಿಸ್ಟೋಫರ್ ಕೊಲಂಬಸ್ನ ಹೊಸ ಪ್ರಪಂಚದ ಅನ್ವೇಷಣೆಯನ್ನು ಆಧಾರವಾಗಿಟ್ಟುಕೊಂಡು ರಚಿಸಲಾದ ನಾಟಕ ಕೊಲಂಬಸ್ನು 11 ಅಕ್ಟೋಬರ್ 1492 ಮಧ್ಯರಾತ್ರಿಯಲ್ಲಿ ಹೊಸ ಪ್ರಪಂಚದ ಬೆಳಕನ್ನು ನೋಡಿದ ಅವನ ಈ ಸಾಹಸಯಾತ್ರೆಯಲ್ಲಿ ವಿಜಯಿಯಾಗುವ ಮುನ್ನ ಸಂಗಡಿಗರು ಅವನನ್ನು ವಿರೋಧಿಸಿದರ ಅವರೆಲ್ಲ ಇವನ ಮೇಲೆ ದಂಗೆ ಎದ್ದರು ಅದನ್ನೆಲ್ಲ ಸಹಿಸಿ ತಿಟ್ಟತನದಿಂದ ಮುಂದುವರಿದನು ಅದೃಷ್ಟವಶಾತ್ ಜಯ ಅವನದಾಯಿತು ಇದನ್ನು ನಾಟಕದ ಮುಖ್ಯನ ಲೇಖಕರು ಪ್ರಸ್ತುತ ಅಲ್ಲಿಯೇ ಇದ್ದ ಜುವನ್ ಈ ಹಾಡನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಕ್ಯಾಪ್ಟನ್ ನಾಯಕನಿಗೆ ಕೋಪ ಬರುವುದು ಎಂದಾಗ ಡಿಯಾಗೋ ಅವರು ತಮ್ಮ ಉತ್ಸಾಹವನ್ನು ಉಳಿಸಿಕೊಳ್ಳಲು ಹಾಡಿಕೊಳ್ಳಬಾರದೆ ಎಂದು ಕೇಳುತ್ತಾನೆ ಅವರಿಬ್ಬರು ತಾವು ಕೆಲಸ ಮಾಡುತ್ತಿರುವಂತೆ ನಟಿಸುತ್ತಿದ್ದಾಗ ಡಾನ್ ಪೆಟ್ರೋ ಬರುತ್ತಾನೆ ಅಲ್ಲಿ ಅವರಿರುವುದು ಆಶ್ಚರ್ಯವಾಗುತ್ತದೆ ಅವರು ಯಾರೆಂದು ಕೇಳಿ ತಿಳಿದುಕೊಳ್ಳುತ್ತಾನೆ ಈಗ ತುಂಬಾ ಕತ್ತಲಾಗಿದೆ ನಾನು ಚಂದ್ರನನ್ನು ಸ್ವಾಗತಿಸುತ್ತೇನೆ ಎಂದಾಗ ಡಿಯಾಗೋ ಹೇಳುತ್ತಾನೆ ನಮ್ಮಲ್ಲಿ ಕೆಲವರು ಸ್ಪೇನ್ ದೇಶದ ತೀರವನ್ನು ಸ್ವಾಗತಿಸುತ್ತಾರೆ ಆಗ ಪೆಡೋ ಡಿಯಾಗೋಕೆ ಅಸಹನೆ ಎಂದನು ಡಿಯಾರೋ ತಾಳಗೂ ಮಿತಿಯಿದೆ ಅಲ್ಲವೇ ಪೆಡೋ ತಮಾಷೆಯಿಂದ ನೀನು ಮಿತಿಯನ್ನು ತಲುಪಿದೆಯಾ ಎನ್ನುವನು ಡಿಯಾ ನಾವಿಕರಲ್ಲಿ ಉಂಟಾದ ಅಸಂತೋಷ ಅಸಹನೆಯನ್ನು ತಿಳಿಸುತ್ತಾನೆ ನಾವೆಲ್ಲ ಹಗಲಿನಲ್ಲಿ ಬಾವಲಿಗಳಂತೆ ಹಾರಾಡುತ್ತಿದ್ದೇವೆ 50 ಜನರ ಪ್ರಾಣ ಜೀವನ ಒಬ್ಬರ ಕೈಯಲ್ಲಿ ಏಕಿರಬೇಕು ಆಗ ಪೆಟ್ರೋ ಹೇಳುತ್ತಾನೆ ನಾವು ಈ ಅವಿಧೇಯತೆಯನ್ನು ಸಹಿಸುವುದಿಲ್ಲ ಆಗ ವಿಧೇಯತೆ ತುಂಬಾ ಕೆಟ್ಟ ಪದ ಎಂದಾಗ ಪೆಟ್ರೋ ನೀವು ಮಾಡುವ ಕೆಲಸ ಕೆಟ್ಟದ್ದು ಎನ್ನುತ್ತಾನೆ ಜುವನ್ ತನ್ನ ಕೆಲಸವನ್ನು ಮುಗಿಸಿಕೊಂಡು ಹೋಗುವಾಗ ಕೊಲಂಬಸ್ ಬರುತ್ತಾನೆ ಆಗ ನಾಯಕನಿಗೆ ಸೆಲ್ಯೂಟ್ ಮಾಡಿ ಹೋಗುವನು ಕೊಲಂಬಸ್ ಸಹ ಪ್ರತಿ ಸೆಲ್ಯೂಟ್ನು ಮಾಡುವನು ಕ್ರಿಸ್ಟೋಫರ್ ಕೊಲಂಬಸ್ ತುಂಬಾ ಎತ್ತರವಾದ ಒಳ್ಳೆಯ ಬಣ್ಣವನ್ನು ಹೊಂದಿದ ಆರೋಗ್ಯವಂತ ಮನುಷ್ಯ ಕೇವಲ 46 ವರ್ಷವಾದರು ಅವನ ಕೂದಲು ವಯಸ್ಸಿಗಿಂತ ಮೊದಲೇ ಬೆಳ್ಳಗಾಗಿರುತ್ತದೆ ನಂಬಿಕೆಯಿಂದ ಕೂಡಿದ ಅವನ ಮುಖದಲ್ಲಿ ದುಃಖ ಭಾವವಿರುತ್ತದೆ ಕೊಲಂಬಸ್ಗೆ ಡಾನ್ ಪೆಟೋ ಮತ್ತು ಡಿಯಾಗೋ ಅವರ ಮಾತಿನಲ್ಲಿ ಸ್ನೇಹಿತನೆ ಆದರೆ ಇದು ದೇವರ ಇಚ್ಛಷ್ಟು ಸಾಕಲ್ಲವೇ ಎನ್ನುತ್ತ ಲಂಬಗೆರೆ ಸ್ವಲ್ಪ ಸಂದೇಹ ಕಂಡು ಬರುತ್ತದೆ ಡಿಯಾಗೋ ಕಡೆ ಅವಸರದಿಂದ ತಿರುಗುತ್ತಾನೆ ಡಿಯಾಗೋನನು ಕುರಿತು ಹಡಗಿನ ಪಟಸ್ತಂಭ ಮೇಣದ ಬತ್ತಿ ಸ್ಥಿರವಾಗಿಲ್ಲ ಅದನ್ನು ಸರಿಪಡಿಸು ಎನ್ನು ಡಿಯಾಗೋಗೆ ಕೋಪ ಬಂದರೂ ಸುಮ್ಮನಿರುತ್ತಾನೆ ಕೊಲಂಬಸ್ ತಾವಿರುವ ಜಾಗ ಕ್ವಾರ್ಟಲ್ರ ಡೆಕ್ ಒಳ್ಳೆಯ ನಾವಿಕನಿಗೆ ತನ್ನ ಸ್ಥಳ ಯಾವುದು ಎಂದು ತಿಳಿದಿರಬೇಕು ಎಂದು ಹೇಳಿದಾಗ ಹೌದು ಡಿಯಾಗೋನನ್ನು ಕುರಿತು ಹಡಗಿನ ಪಟಸ್ತಂಭದಲ್ಲಿರುವ ಮೇಣದ ಬತ್ತಿ ಸ್ಥಿರವಾಗಿಲ್ಲ ಅದನ್ನು ಸರಿಪಡಿಸು ಎನ್ನುವನು ಡಿಯಾಗೋಗೆ ಕೋಪ ಬಂದರೂ ಸುಮ್ಮನಿರುತ್ತಾನೆ ಕೊಲಂಬಸ್ ಕ್ವಾರ್ಟರ್ ಡೆಕ್ ಒಳ್ಳೆಯ ನಾವಿಕನಿಗೆ ತನ್ನ ಸ್ಥಳ ಯಾವುದು ಎಂದು ತಿಳಿದಿರಬೇಕು ಎಂದು ಹೇಳಿದಾಗ ಹೌದು ಎನ್ನುತ್ತ ಹೊರಟು ಹೋಗುವನು ಪುನಃ ನಾವಿಕರ ಹಾಡು ಕೇಳಿ ಬರುತ್ತದೆ ಕೊಲಂಬಸ್ ಮತ್ತು ಡಾನ್ ಪೆಡೋ ಕಾರ್ಟರ್ ಡೆಕ್ನಿಂದ ಇಳಿದು ಬರುತ್ತಾರೆ ಕೊಲಂಬಸ್ನು ನಾವಿಕರು ತುಂಬಾ ಕುಡಿದಿದ್ದಾರೆ ಎಂದಾಗ ಪೆದ್ರೋ ಅವರೆಲ್ಲ ಸರಳ ಜೀವಿಗಳು ತಮ್ಮ ಶ್ರಮ ಕಡಿಮೆಯಾಗಲು ಕುಡಿಯುತ್ತಾರೆ ಎಲ್ಲರೂ ನಿಮ್ಮಂತೆ ಆದರ್ಶವನ್ನು ಇಟ್ಟುಕೊಳ್ಳಲು ಸಾಧ್ಯವೇ ಎನ್ನುತ್ತಾನೆ ಆಗ ಅಸಹನೆಯಿಂದ ಕೊಲಂಬಸ್ನು ಇದು ನನ್ನ ಇಚ್ಛೆ ಅಷ್ಟು ಸಾಕಾಗುವುದಿಲ್ಲವೇ ಎನ್ನುತ್ತಾನೆ ಪೆಟ್ರೋ ತನ್ನ ತಲೆಯನ್ನು ಬಗ್ಗಿಸಿ ಅಸಹಾಯಕತೆಯನ್ನು ವ್ಯಕ್ತಪಡಿಸುವನು ಕೊಲಂಬಸ್ನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳುತ್ತಾನೆ ನನ್ನ ನಾಲಿಗೆಯ ನನ್ನ ಕೆಟ್ಟ ಶತ್ರು ಏನು ಮಾಡಲಿ ನಾನು ನಾಲಿಗೆಯ ಮೇಲೆ ನಿಯಂತ್ರಣ ಮಾಡಿಕೊಳ್ಳಬೇಕು ಇಲ್ಲಂ ಪಡೋ ಅತೃಪ್ತಿಯಿಂದ ನಾನು ನಿಮ್ಮ ವಿಶ್ವಾಸವನ್ನು ಪ್ರಶ್ನಿಸುವುದಿಲ್ಲ ಎಂದನು ಕೊಲಂಬಸ್ನು ನಾನು ಪ್ರಶ್ನಿಸುವೆ ಎನ್ನುವಾಗಲೇ ನಾವಿಕರ ಹಾಡು ಕೇಳುತ್ತದೆ ಇದೊಂದು ಶಾಪ ಅವರ ಹಾಡುದ ನಿಲ್ಲಿಸಲಾಗುವುದಿಲ್ಲವೇ ಇದನ್ನು ಕೇಳುತ್ತಿದ್ದರೆ ಅವರ ಅತೃಪ್ತಿ ಗೋಚರವಾಗುತ್ತದೆ ಎಂದು ಸಮುದ್ರವನ್ನು ನೋಡುತ್ತಾ ಒಣಗಿಕೊಳ್ಳುತ್ತಾನೆ ರಹಸ್ಯ ದೇವರು ಮನುಷ್ಯರಿಗೆ ರಹಸ್ಯವನ್ನು ಹುಡುಕುವ ಆಸೆಯನ್ನು ಬಿತ್ತಿದಾಗಲೇ ಪರಿಹಾರವನ್ನು ಸಹ ಒದಗಿಸಬೇಕಲ್ಲವೇ ಎಂದು ಹೇಳುತ್ತಿರುವಾಗ ಪೆಪೆ ಓಡುತ್ತಾ ಬರುತ್ತಾನೆ ಆ ಶಬ್ದದಿಂದ ಆಶ್ಚರ್ಯಪಡುತ್ತಾ ಯಾರೆಂದು ವಿಚಾರಿಸುವನು ಪೆಪೆ ಎಂದು ಗೊತ್ತಾದಾಗ ನೀನು ಇಷ್ಟು ಹೊತ್ತು ಅಲ್ಲಿಯೇ ಇದ್ದೆಯಾ ಎಂದು ಪ್ರಶ್ನಿಸುವನು ಸಾರ್ ನಾನು ಈಗ ರಜಾದಲ್ಲಿದ್ದೇನೆ ಎನ್ನುವನು ನಾಯಕ ತನ್ನ ಪರವಾಗಿ ಇರುವನೆಂದು ತಿಳಿದು ನಾಯಕನ ಪರವಾಗಿ ಪೆಪೆ ಮಾತನಾಡುತ್ತಾನೆ ಸಾರ್ ನನಗೆ ನಿಮ್ಮ ಜೊತೆ ಇರುವುದು ಇಷ್ಟ ಅದಕ್ಕಾಗಿ ಇಲ್ಲಿಗೆ ಬರುತ್ತಿದ್ದೆ ಆಗ
ನಗುತ್ತಾ ಕೊಲಂಬಸ್ನು ಏನಪ್ಪ ಹುಡುಗ ನಿನ್ನ ಇಷ್ಟ ಸರಿ ಅವರೆಲ್ಲ ಏನನ್ನು ಇಷ್ಟಪಡುತ್ತಾರೆ ಎಂದು ಕೇಳುವನು. ಇಲ್ಲ, ನಾನು ಅವರ ಹತ್ತಿರ ಮಾತನಾಡುವುದಿಲ್ಲ, ನಾನು ಅವರನ್ನು ದ್ವೇಷಿಸುತ್ತೇನೆ. ಡಾನ್ ಪಡೋ ಅವರಲ್ಲೆಲ್ಲ ಒಳ್ಳೆಯವನು, ಅವರೆಲ್ಲ ನಿಮ್ಮನ್ನು ಸಂಶಯದಿಂದ ನೋಡುವರು, ಆದರೆ ನಾನು ಮಾತ್ರ ಹಾಗಲ್ಲ, ನಾನೊಬ್ಬನೇ ನಿಮ್ಮನ್ನು ಸಂದೇಹಿಸುವುದಿಲ್ಲ. ಆಗ ಕೊಲಂಬಸ್ನು, ಪೆಪ್ಪೆಗೆ ನೀನು ಇನ್ನೂ ತುಂಬಾ ಚಿಕ್ಕವನು. ಧನ್ಯವಾದಮ್ಮ ಎನ್ನುವನು. ಪುನಃ ಹಾಡು ಕೇಳಿಸುತ್ತದೆ. ಪೆಪ್ಪೆ ಓದ್ತಾನೆ, ಅವರೆಲ್ಲ ತುಂಬಾ ಭಯಂಕರವಾದವರು, ಹೆಚ್ಚು ಕುರ್ಡಿ ಇದ್ದಿದ್ದಾರೆ ಏಕೆಂದರೆ ತಮ್ಮ ಶ್ರಮವನ್ನು ಮರೆಯಲು ಎನ್ನುತ್ತಾರೆ ರನು ಕೊಲಂಬಸ್ನು. ಅವರೆಲ್ಲ ಪಾಪದವರು ಎಂದಾಗ ಪೆಪ್ಪೆ ಎಚ್ಚರಿಸುತ್ತಾನೆ, ಕೆಲವು ಸಲ ಅವರು ಅಪಾಯಕಾರಿಗಳ ಆಗ್ತಾರೆ, ನಾವು ಜಾಗರೂಕರಾಗಿರಬೇಕು ಎಂದಾಗ ಹಾಡು ಜೋರಾಗಿ ಒತ್ತಾಯಪೂರ್ವಕ ಹಾಡುತ್ತಿದ್ದಾರೆ. ಕೊಲಂಬಸ್ನು ಇದು ತುಂಬಾ ಕೆಟ್ಟದ್ದು, ಡಾನ್ ಪೆಟ್ರೋಗೆ ಹೇಳಿ ನಿಲ್ಲಿಸಬೇಕು, ನಿನಗೆ ಇದು ಅಪಾಯಕರ ಸೂಚನೆ ಎನಿಸುವುದಿಲ್ಲವೇ ಎಂದು ಹೇಳುತ್ತಿರುವಾಗ ಡಾನ್ ಪೆಡೋ ಬರುವನು. ಪೆಪ್ಪೆಗೆ ಹೋಗು ಎಂದರೂ ಹೋಗದೆ ಅಲ್ಲಿಯೇ ನಿಲ್ಲುತ್ತಾನೆ ಕೊಲಂಬಸ್ಸು. ಡಾನ್ ಪೆಡೋ ಅವರ ಹಾಡು ಗರ್ಜನೆ ಹಾಗೆ ತಿರುಗಿದಂತಿದೆ, ಅವರ ಸರದಲ್ಲಿ ಅತೃಪ್ತಿಯಿದೆ, ಅದು ಕೆಟ್ಟದ್ದು ಎನ್ನುವನು. ಆಗ ಹಾಡು ಇನ್ನೂ ಜೋರಾಗಿ ಕೇಳಲಾರಂಭಿಸುತ್ತದೆ. ಪೆಡೋ ಹೇಳುತ್ತಾನೆ, ಕ್ಯಾಪ್ಟನ್ ಅವರು ನನ್ನ ಆಜ್ಞೆಯನ್ನು ಧಿಕ್ಕರಿಸುತ್ತಿದ್ದಾರೆ. ಇದರಿಂದ ಕೋಪಗೊಂಡ ಕೊಲಂಬಸ್, ನು ಯಾರು ಯಾರದು ಈ ರೀತಿ ತೊಂದರೆ ಕೊಡುತ್ತಿರುವವರು, ಅವರನ್ನು ತೋರಿಸು, ನಾನು ಅವರಿಗೆ ಒಳ್ಳೆಯ ಉದಾಹರಣೆಯೊಂದಿಗೆ ಬುದ್ಧಿ ಕಲಿಸುವೆನು ಎಂದನು. ಪೆಪ್ಪೆ ಅವರು ಅಲ್ಲ ಅಲ್ಲ ಅವರಲ್ಲ ಎಂದು ತೊದಲುತ್ತಿರುವಾಗ ಕೊಲಂಬಸ್ನು ಅವನನ್ನು ಕರೆದು ಹೇಳು ಅದೇನು ಮಾತು ಎಂದು ಕೇಳಿದಾಗ ಪೆಪ್ಪೆಯು ಅಳುತ್ತಾ ನಾನು ಅವರು ಯಾರೆಂದು ಹೇಳಿದರೆ ಅಷ್ಟೇ, ಹಡಗಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಕಡಿಮೆಯಾಗುತ್ತದೆ ಎಂದನು. ಕೊಲಂಬ ಹೌದೆ, ಯಾರವನು ನಿಜವಾಗಲೋ ಹಾಗೆ ಹೇಳಿದ್ದಾನೆಯೇ ಎಂದು ಕೇಳುವನು. ಫ್ರಾನ್ಸಿಸ್ಕೋ ಕ್ಷಮಿಸಿ, ನಿಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂದನು ಕೊಲಂಬಸ್ನು. ಅಧಿಕಾರವಾಣಿ ಗುಲೆರ್ಮೋ ಐರಿಸ್ನನ್ನು ನನ್ನ ಹತ್ತಿರ ಕಳಿಸಿ. ನೈಸ್ಕೋ ಕ್ಷಮಿಸಿ ಆದರೆ ಎಂದಾಗ ಕೊಲಂಬಸ್ನು. ಶಿಸ್ತಿನ ನಡವಳಿಕೆಯಲ್ಲಿ ಆದರೆ ಎಂಬುದಿಲ್ಲ ಎಂದಾಗ ಹೌದು, ಶಿಸ್ತಿನ ನಡವಳಿಕೆ ಎಂಬುದು ಹಳೆಯ ಮಾತಾಯಿತು ಎಂದನು ಕೊಲಂಬಸ್ನು. ಡಾನ್ ಪೆಟ್ರೋವನ್ನು ಕರೆದು ಗುಲೆರ್ಮೋನನ್ನು ನನ್ನ ಹತ್ತಿರ ಕಳುಹಿಸಿ, ಅವನಿಗೆ ಜೈಲಿನ ಶಿಕ್ಷೆ ಏನೆಂಬುದು ಗೊತ್ತಿದೆ ಎಂದನು. ಆದರೆ ಪೆಟ್ರೋ ಅರ್ಧ ದಾರಿಯಲ್ಲಿ ಹೋಗುವಾಗ ಎದುರಿನಿಂದ ಗುಲೆರ್ಮೋ ಐರಿಸ್ ಮತ್ತು ಉಳಿದ ನಾವಿಕರು ಕೋಪೋದ್ರೇಕದಿಂದ ಇಲ್ಲಿ